ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಮೊಟ್ಟೆ ಎಸೆತ ಘಟನೆಗೆ ಸಂಬಂಧಪಟ್ಟಂತೆ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಿನ್ನೆ ಮಡಿಕೇರಿ ನಡೆದ ಘಟನೆ ಎಷ್ಟು ಮಟ್ಟಿಗೆ ಸರಿ ಅಂತ ಮೊದಲಿಗೆ ಅನಿಸ್ತದೆ ಇದ್ರೊಳಗೆ ಎಷ್ಟು ಮಟ್ಟಿಗೆ ಸರಿ ಏನೋ ಪ್ರಶ್ನೆ ಸಂಪೂರ್ಣವಾಗಿ ತಪ್ಪು ಕೆಲಸನ ಅವ್ರು ಮಾಡಿರುವಂಥದ್ದು ಯಾಕೆ ಅಂತಂತಂದರೆ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದಲ್ಲಿ ರಾಜಕೀಯವಾಗಿ ಮತ್ತು ಸೈದ್ಧಾಂತಿಕವಾಗಿ ಹೋರಾಟ ಮಾಡಬೇಕು ಆದರೆ ಇವರು ಹಿಂಸೆಗೆ ಇಳಿದಿದ್ದಾರೆ ಹಲ್ಲೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಮೊಟ್ಟೆ ಎಸೆಯುವಂಥದ್ದು ತಂದೆಯವರ ಕಾರೊಳಗೆ ಕರಪತ್ರ ಎಸೆಯುವಂಥದ್ದು ಭಾವಚಿತ್ರ ಎಸೆಯುವಂಥದ್ದು ಈ ಕೆಲಸ ಎಲ್ಲ ಮಾಡಿದ್ದಾರೆ ಹಾಗಾಗಿ ಇದನ್ನು ನಾವು ತೀವ್ರವಾಗಿ ಖಂಡಿಸಬೇಕು ಯಾರ್ಯಾರು ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಇರ್ ಭಂಗ ಬರಬಾರ್ದು ಅಂತ ಬಯಸ್ತಾರೆ ಯಾರ್ಯಾರು ಆ ಹಿಂಚಲು ನಂಬಿಕೆ ಇಟ್ಟಿರ್ತಾರೆ ಅಂತವರೆಲ್ಲ ಖಂಡಿಸಬೇಕಾದಂತ ಘಟನೆ ಸರ್ ವಿಪಕ್ಷ ನಾಯಕರು ಇರ್ಲಿ ಸರ್ ನಿಮ್ಮ ತಂದೆಯವರು ಒಬ್ಬ ಮಗ ಆಗಿ ಎಷ್ಟು ಫೀಲ್ ಆಗುತ್ತೆ ಸರ್ ಆ ನೋವು ಅಲ್ಲ ಮಗಾಗಿ ಅಫ್ಕೋರ್ಸ್ ಖಂಡಿತ ಅವ್ರ ಬಗ್ಗೆ ಕಾಳಜಿ ಉಂಟಾಗುತ್ತೆ ರೀತಿಯೆಲ್ಲ ಅಟ್ಯಾಕ್ ಆದಾಗ ಇವರು ಬೀಟಲ್ ತಳಿಯ ಮೇಕೆ ಸಾಕಣೆ ಮಾಡ್ತಾರೆ ಒಂದು ಲೀಟರ್ ಹಾಲನ್ನ ನೂರು ರೂಪಾಯಿಗೆ ಮಾರ್ತಾರೆ ತಿಂಗಳಿಗೆ ಸುಮಾರು ಮೂವತ್ತು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಅವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ಬಟ್ ಸಿದ್ದರಾಮಯ್ಯ ಅವ್ರಿಗೆ ಹಿಂದೆ ಕೂಡ ಇದೇ ರೀತಿ ಅಟ್ಯಾಕ್ ಮಾಡಿದ್ರು ಇದೇನು ಅವ್ರಿಗೆ ಹೊಸದಲ್ಲ ಅವ್ರ ಹೋರಾಟದಲ್ಲಿ ರಾಜಕೀಯ ಹೋರಾಟದಲ್ಲಿ ಹಾಗಾಗಿ ಅದಕ್ಕೆ ಹೆದರ್ಕೊಳ್ಳುವಂಥ ಪ್ರಶ್ನೆ ಇಲ್ಲ ಇಂತಹ ಎಷ್ಟೇ ಅಟ್ಯಾಕ್ಗಳಾದರೂ ಕೂಡ ಸಿದ್ದರಾಮಯ್ಯ ಹೋರಾಟ ಮುಂದುವರಿಸ್ತಾರೆ ನಾನು ಕೂಡ ಮಗನಾಗಿ ಅವರಿಗೆ ಅದಕ್ಕೆ ಬೆಂಬಲ ಕೊಡ್ತೇನೆ ಸರ್ ಏನು ನಿಮ್ಮ ತಂದೆಯವ್ರಿಗೆ ಜೀವ ಭಯ ಇದೆಯಾ ಸರ್ ಜೀವ ಭಯ ಅಂತ ಹೇಳೋದಕ್ಕಾಗಲ್ಲ ಬಟ್ ಇವರು ಒಂದ್ಸರಿ ವೈಲೆನ್ಸಿಗೆ ರೆಸಾರ್ಟ್ ಆದ್ರೆ ಮುಂದೆ ಏನು ಬೇಕಾದ್ರೂ ಮಾಡುವಂಥ ಪರಿಸ್ಥಿತಿ ಇರುತ್ತೆ ಯಾಕೆ ಜೆ ಪಿಯವರಾಗಲಿ ಮತ್ತೆ ಅವರ ಮಾತ್ ಅಂಗಸಂಸ್ಥೆಗಳಾದಂಥ ಹಿಂದುತ್ವ ಸಂಘಟನೆಗಳಾಗ್ಲಿ ಅವ್ರು ಯಾವತ್ತೂ ಕೂಡ ಹಿಂಸಾಚಾರಕ್ಕೆ ಹಿಂಸಾಚಾರದಲ್ಲಿ ತೊಡಗಿರುವಂತದ್ದು ಅವ್ರ ಟ್ರ್ಯಾಕ್ ರೆಕಾರ್ಡೆ ಅದನ್ನು ಹೇಳುತ್ತೆ ಸೊ ಹಾಗಾಗಿ ಮುಂದೆ ಕೂಡ ಅವ್ರು ಆ ರೀತಿ ಮಾಡ್ಬೋದು ಹಾಗಾಗಿ ಅದಕ್ಕೆ ಸಿದ್ದರಾಮಯ್ಯ ಅವರ ಭದ್ರತೆ ಹೆಚ್ಚಿಸಬೇಕು ಅಲ್ಲ ಯಾಕೆ ಈ ಪ್ರಶ್ನೆ ಬಂತು ಅಂದ್ರೆ ನಿನ್ನೆ ಒಂದು ಕಡೆ ಈ ಘಟನೆ ಆಗಿಲ್ಲ ಐದು ಕಡೆ ಆಗಿದೆ ಅದರಿಂದ ಒಂದು ಸ್ವಲ್ಪ ಅಲ್ಲ ಐದು ಕಡೆ ಪ್ರತಿಭಟನೆ ಮಾಡಿದ್ದಾರೆ ಪ್ರತಿಭಟನೆ ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ಅವರು ಕಪ್ಪು ಬೌಟ್ ಆದರೂ ತೋರಿಸಲಿ ಅಥವಾ ಶ್ಲೋಗನ್ಗಳಾದರೂ ಆಗಲಿ ಆದರೆ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸುವಂಥದ್ದು ಮೊಟ್ಟೆ ಎಸೆಯುವಂಥದ್ದು ಅವರ ಕಾರ್ನೊಳಗೆ ವಸ್ತುಗಳನ್ನು ಬಿಸಾಕುವಂಥದ್ದು ಅದು ಹಿಂಸಾಚಾರಕ್ಕೆ ಎಡೆ ಮಾಡಿಕೊಡುತ್ತೆ ಅದನ್ನು ಮಾಡುವ ಏನು ಸಿದ್ರಾಮೋತ್ಸವ ಉತ್ಸವ ಆದ್ಮೇಲೆ ಇದು ಈ ರೀತಿ ಡೆಸ್ಪ್ರೇಟ್ ಆಗ್ದಿದ್ರ ಅಥವಾ ಆತಂಕಕ್ಕೆ ಒಳಗಾಗಿದ್ದಾರಾ ಹೇಗೆ ಅಂತ ಈಗಾಗಲೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದಾಗೆ ಪಿಯವರು ಆಡಳಿತ ರಾಜ್ಯಾಡಳಿತ ಮಾಡೋದ್ರಿಗೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅದು ಅವ್ರಿಗೆ ಗೊತ್ತಿದೆ ಅವ್ರ ಪಕ್ಷದಲ್ಲೇ ಬೇಕಾದಷ್ಟು ಒಳ ಜಗಳ ಇದೆ ಅವ್ರ ನಾಯಕರುಗಳೇ ಅವ್ರ ಪಕ್ಷದ ಬಗ್ಗೆ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದಲ್ಲದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ ಎಷ್ಟೊಂದು ಕಡೆ ಕೋಮು ಗಲಭೆಗಳು ಮತ್ತೆ ಹತ್ಯೆಗಳು ನಡೀತವೆ ಅದನ್ನು ಯಾವುದೋ ಹಕ್ಕಿಲ್ಲಿ ನಿಯಂತ್ರಿಸಕ್ಕಾಗ್ತಾ ಇಲ್ಲ ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ ತಾವು ಮತದಾರ ಕೊಟ್ಟಂಥ ಭರವಸೆ ಈಡೇರಿಸ ಈಡೇರಿಸಕ್ಕಾಗಿಲ್ಲ ಇಷ್ಟೆಲ್ಲ ವಿಫಲತೆಗಳಿದೆ ಅದರ ಮಧ್ಯೆ ನಾವು ಪಕ್ಷ ನಮ್ಮ ಪಕ್ಷ ಮಾಡಿದಂತಹ ಸಿದ್ದರಾಮ ಸಿದ್ದರಾಮಯ್ಯ ಎಪ್ಪತ್ತೈದು ಅಮೃತ ಮಹೋತ್ಸವದಲ್ಲಿ ಬೇಕಾದಷ್ಟು ಜನ ಬೆಂಬಲ ಸಿಕ್ಕಿದ್ರು ನೋಡಿ ಅವರು ಒಂದು ರೀತಿ ಹತಾಶರಾಗಿದ್ದಾರೆ ಹಾಗಾಗಿ ಎಲ್ಲ ಕೋಪದಿಂದ ಅವರು ಇವತ್ತು ನಮ್ಮ ಮೇಲೆ ಅಹ್ ಹಲ್ಲೆ ನಡೆಸುವಂತ ಹೀನಕೃತಿ ಇಳಿದಿದ್ದಾರೆ ಸರ್ ಈಗಾಗಲೇ ಸಾಕಷ್ಟು ಹೋರಾಟಗಳು ಪ್ರತಿಭಟನೆಗಳು ಆರಂಭ ಆಗಿದೆ ಇಂತಹ ಸಂದರ್ಭದಲ್ಲಿ ಸೌಹಾರ್ದತೆ ಕಾಪಾಡಬೇಕು ಅನ್ನೋದು ನಿಮ್ಮ ಒಲವು ಈ ಕಾರ್ಯಕರ್ತರಿಗೆ ಏನು ಹೇಳಬೇಕು ಈಗಾಗಲೇ ನಾವು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾವು ಬಿ ಜೆ ಪಿಯವರ ಅವರ ಏನು ಹಲ್ಲೆ ಮಾಡಿದರೆ ಅದನ್ನು ಖಂಡಿಸ್ತೀವಿ ಮತ್ತೆ ಅದನ್ನು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ನಮ್ಮ ಪಕ್ಷ ಯಾವತ್ತೂ ಕೂಡ ಹಿಂಸೆಲ್ ನಂಬಿಕೆ ಇಟ್ಟಿಲ್ಲ ನಮ್ಮದು ಗಾಂಧಿ ಅವರ ಪಕ್ಷ ಗಾಂಧಿ ಅವರು ಏನು ತತ್ವ ಬೋಧಿಸಿದರೆ ಅದರಲ್ಲಿ ನಂಬಿಕೆ ಇಟ್ಟಿರೋರು ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಪ್ರಜಾಪ್ರಭುತ್ವ ಎಲ್ಲರಿಗೂ ಪ್ರತಿಭಟಿಸೋಕ್ತಿದೆ ನಾವು ಆ ಕೆಲಸ ಮಾಡ್ತೇವೆ ಥ್ಯಾಂಕ್ ಯು ಸರ್ ಇದಿಷ್ಟು ಯತೀಂದ್ರ ಅವರ ಮಾತುಗಳು ನನ್ನ ತಂದೆಯವರನ್ನ ಟಾರ್ಗೆಟ್ ಮಾಡಿರೋದು ಸತ್ಯ ಆದರೆ ಅವರಿಗೆ ಭದ್ರತೆ ಬೇಕು ಆ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಮುಂದುವರಿಸ್ತೀವಿ ಮತ್ತೆ ನನ್ನ ತಂದೆಯವರ ಮೇಲೆ ನಡೆದಿರುವಂತಹ ಅಲ್ಲೆಯನ್ನ ಖಂಡಿಸ್ತೀವಿ ಎಂಬ ಮಾತುಗಳನ್ನೇ ಹೇಳ್ತಾರೆ ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ರವಿ ಪಾಂಡ್ ನ್ಯೂಸ್